ನಮಸ್ಕಾರ, ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಯುವ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ಆ ಪ್ರಕರಣದ ವಿಚಾರವಾಗಿ ಎಸ್ಐಟಿ ಯಾವ್ಯಾವ ಆಯಾಮದಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗುತ್ತೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ಆಲ್ರೆಡಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ, ನೋಟಿಸ್ ಅನ್ನ ಕೊಟ್ಟಾಗಿದೆ, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ, ರಾಜೀನಾಮೆಯನ್ನ ಕೊಡ್ತಾರಾ, ಶಿಕ್ಷೆ ಆಗತ್ತಾ ಪ್ರಜ್ವಲ್ ರೇವಣ್ಣ ಅವರಿಗೆ? ನೋಟಿಸ್ ಅನ್ನ ಒಂದು ಬಾರಿ ಕಳಿಸ್ತಾರೆ, ಎರಡು ಬಾರಿ ಕಳಿಸ್ತಾರೆ, ಮೂರನೇ ಬಾರಿಯೂ ಕೂಡ ಕಳಿಸ್ತಾರೆ, ಆದ್ರೂ ಕೂಡ ಹಾಜರಾಗಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅರೆಸ್ಟ್ ಆಗ್ತಾರಾ ಪ್ರಜ್ವಲ್ ರೇವಣ್ಣ ಅವರು? ಈಗ ಆಲ್ರೆಡಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ, ಸಾಕ್ಷಿಯನ್ನ ಕಲೆ ಹಾಕುವಂತಹ ಕೆಲಸ ಹೇಗಾಗುತ್ತೆ? ಬಿಕಾಸ್ ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ, ಅವರು ಯಾವುದೇ ಭಯ ಇಲ್ಲದೆ ಬಂದು ಸಾಕ್ಷಿಯನ್ನ ಕೊಡ್ತಾರಾ, ಸಾಕ್ಷಿಯನ್ನ ಹೇಳ್ತಾರಾ, ಹೇಳಿಕೆಯನ್ನ ನೀಡ್ತಾರಾ? ನೋಟಿಸ್ ನ ಪ್ರತಿಯನ್ನ ಪ್ರಜ್ವಲ್ ರೇವಣ್ಣ ಅವರ ಮನೆಯ ಮುಂದೆ ಅಂಟಿಸಿ ಬರಲಾಗಿದೆ, ಮನೆಯಲ್ಲಿ ಯಾರು ಇಲ್ಲ ಅನ್ನುವಂತಹ ಒಂದು ರೀಸನ್ ಇಂದಾಗಿ. ಸೊ ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಏನ್ ಮಾಡಬಹುದು, ವಾಟ್ ನೆಕ್ಸ್ಟ್, ಈ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರುವಂತದ್ದು. ಸೊ ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಆಲ್ರೆಡಿ ನೀಡಲಾಗಿದೆ. ಇನ್ನು ಎಸ್ಐಟಿ ಮೊದಲ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಗೈರಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಜರ್ಮನಿಯಲ್ಲಿದ್ದಾರೆ, ಜರ್ಮನಿಯಿಂದ ಬೆಂಗಳೂರಿಗೆ ಬರಬೇಕಂದ್ರೆ ಕನಿಷ್ಠ 9-10 ತಾಸು ಸಮಯ ಬೇಕು. ಸೊ ಇವರು ಕೊಟ್ಟಿರುವಂತಹ ಸಮಯದ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಮೊದಲನೆಯ ವಿಚಾರಣೆಗೆ ಗೈರಾಗುವ ಎಲ್ಲಾ ಲಕ್ಷಣಗಳು ಇದೆ, ನೋ ಚಾನ್ಸ್, ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಈ ಮೊದಲನೇ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗುವಂತೆ ಏನು ನೋಟಿಸ್ ಅನ್ನ ಕೊಟ್ಟಿದ್ದಾರಲ್ವಾ, ಈ ನೋಟಿಸ್ಗೆ ಹಾಜರಾಗದೇ ಇದ್ರೆ ಎರಡನೇ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಸೊ ಎರಡನೇ ನೋಟಿಸ್ಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಅಂದ್ರೆ ಮೂರನೇ ನೋಟಿಸ್ ಅನ್ನ ಕಳಿಸ್ತಾರೆ. ಅಲ್ಲೂ ಕೂಡ ಅಸಾಧ್ಯ ಆಯ್ತು, ವಿಚಾರಣೆಗೆ ಹಾಜರಾಗಲಿಲ್ಲ, ಗೈರಾದ್ರು ಅಂತ ಅಂದ್ರೆ ಮೂರನೇ ನೋಟಿಸ್ಗೂ ಕೂಡ ಸ್ಪಂದನೆಯನ್ನ ನೀಡಲಿಲ್ಲ ಅಂತ ಅಂದ್ರೆ ಕೋರ್ಟ್ ಮುಖಾಂತರ ವಾರೆಂಟ್ ಅನ್ನ ತಂದು ಬಂಧನ ಮಾಡುವಂತಹ ಸಾಧ್ಯತೆಗಳಿದೆ, ಅರೆಸ್ಟ್ ಮಾಡಬಹುದು. ಇನ್ನು ಇನ್ ಕೇಸ್ ಎರಡನೇ ನೋಟಿಸ್ ಅನ್ನ ಏನ್ ಕಳಿಸ್ತಾರೆ, ಈ ಮೊದಲನೇ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಎರಡನೇ ಬಾರಿ ನೋಟಿಸ್ ಅನ್ನ ಕಳಿಸ್ತಾರಲ್ವಾ, ಆವಾಗ ಹಾಜರಾದ್ರು ಅಂತ ಅಂದ್ರೆ ತನಿಖಾಧಿಕಾರಿಗಳ ಮುಂದೆ ಕಾರಣವನ್ನ ಅಂದ್ರೆ ಪರ್ಟಿಕ್ಯುಲರ್ ರೀಸನ್ ಅನ್ನ ಕೊಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ದಾಖಲಾಗಿರುವ ಸೆಕ್ಷನ್ ಅಲ್ಲಿ ಜಾಮೀನು ಮಂಜೂರಾಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಯುವ ಸಂಸದ ಪ್ರಜ್ವಲ್ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ವಿಚಾರವಾಗಿ ಪ್ರಕರಣದಲ್ಲಿ ಪ್ರಜ್ವಲ್ ಹಾಗೂ ರೇವಣ್ಣನಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಎಸ್ಐಟಿ. ಎಸ್ಐಟಿ ಮೊದಲ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಗೈರಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಜರ್ಮನಿಯಿಂದ ಬೆಂಗಳೂರಿಗೆ ತಲುಪಬೇಕು ಅಂದ್ರೆ ಕನಿಷ್ಠ 9-10 ಗಂಟೆ ಆದ್ರೂ ಪ್ರಯಾಣವನ್ನು ಮಾಡಬೇಕು. 10 ಗಂಟೆ ಪ್ರಯಾಣ ಮಾಡಿದ್ರೂ ಕೂಡ ನೋಟಿಸ್ ನೀಡದ 24 ಏನು ನೋಟಿಸ್ ಅನ್ನ ನೀಡಿದ್ದಾರೆ ಅಲ್ವಾ, 24 ಅವರ್ಸ್ ಒಳಗಡೆ ತಲುಪಬೇಕು ಅಂತ ಹೇಳ್ಬಿಟ್ಟು ಅದು ಅಸಾಧ್ಯ ಆಗುತ್ತೆ. ಬಿಕಾಸ್ ಜರ್ಮನಿಯಲ್ಲಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ 9-10 ಗಂಟೆ ಸಮಯ ಬೇಕಾಗುತ್ತೆ. ಈ 24 ಅವರ್ಸ್ ಒಳಗಡೆ ಅವರು ವಿಚಾರಣೆಗೆ ಹಾಜರಾಗೋದು ನೋ ಚಾನ್ಸ್, ಅಸಾಧ್ಯ. ಮೊದಲ ನೋಟಿಸ್ಗೆ ಗೈರಾದ್ರೆ ಎರಡನೇ ನೋಟಿಸ್ ಅನ್ನು ಕೂಡ ನೀಡುವ ಸಾಧ್ಯತೆ ಇದೆ. ಹೀಗೆ ನೋಟಿಸ್ ಅನ್ನ 3 ಬಾರಿ ಆರೋಪಿ ಸ್ಥಾನದಲ್ಲಿ ಇರುವವರಿಗೆ ನೋಟಿಸ್ ಅನ್ನ 3 ಬಾರಿ ನೀಡ್ತಾರೆ, ಮೊದಲನೇ ಬಾರಿ, ಎರಡನೇ ಬಾರಿ, ಮೂರನೇ ಬಾರಿ. ಆಗ್ಲೂ ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಅಂದ್ರೆ ಮೂರನೇ ನೋಟಿಸ್ಗೂ ಕೂಡ ಏನು ಕೂಡ ಸ್ಪಂದನೆ ನೀಡಲಿಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಕೋರ್ಟ್ ಮುಖಾಂತರ ವಾರೆಂಟ್ ಅನ್ನ ತರಬಹುದು, ತಂದು ಬಂಧಿಸುವ ಅವಕಾಶವೂ ಕೂಡ ಇದೆ, ಅರೆಸ್ಟ್ ಮಾಡಬಹುದು, ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಅದರ ಜೊತೆಗೆ ಎರಡನೇ ನೋಟಿಸ್ಗೆ ವಿಚಾರಣೆಗೆ ಹಾಜರಾದ್ರೆ ತನಿಖಾಧಿಕಾರಿಗಳ ಮುಂದೆ ಸೂಕ್ತ ಕಾರಣವನ್ನ ನೀಡಬೇಕಾಗುತ್ತೆ. ಏನ್ ರೀಸನ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಹೇಳಬೇಕು, ತನಿಖಾಧಿಕಾರಿಗಳ ಮುಂದೆ ಏನು ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಮಂಜಸವಾದ ಉತ್ತರವನ್ನ ನೀಡಬೇಕಾಗುತ್ತೆ. ಇನ್ನು ಈ ಪ್ರಕರಣದಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ ಅಲ್ಲಿ ಜಾಮೀನು ಮಂಜೂರಾಗುವ ಸಾಧ್ಯತೆ ಇದೆ. ಸೊ ಈ ಕಾರಣಕ್ಕಾಗಿ, ಅದ್ರ ಜೊತೆಗೆ ಇವತ್ತು ರಜೆ ಇರೋದ್ರಿಂದ ನಾಳೆ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ, ಅಂದ್ರೆ ಇವತ್ತು ಏನು ಕೂಡ ಯೂಸ್ ಇಲ್ಲ, ಅದು ಅಪ್ಲೈ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿನೇ ರೇವಣ್ಣ ಮತ್ತು ಪ್ರಜ್ವಲ್ ತಪ್ಪಿಸಿಕೊಂಡಿರಬಹುದು, ವಿಚಾರಣೆಗೆ ಹಾಜರಾಗಿಲ್ವೇನೋ, ಜಾಮೀನು ಸಿಗತ್ತೆ ಅನ್ನುವಂತಹ ಒಂದು ರೀಸನ್ ಇಂದ ಹಾಜರಾಗಿಲ್ವೇನೋ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಿಷ್ಟು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾತು.